ನಮಸ್ತೆ ಎಲ್ಲರಿಗೆ. ನೋಡಿ, ಇಷ್ಟರ ತನಕ ಈ ಸಂಘದಲ್ಲಿ ಪಾಸು ಪುಸ್ತಕ ಇರಲಿಲ್ಲ. ನಮ್ಮನ್ನು ಇಷ್ಟರ ತನಕ ಮೋಸನೆ ಮಾಡಿದ್ದು ನೋಡಿ, ಈಗ ಸಂಘದ ಪಾಸು ಪುಸ್ತಕ ಮಾಡಲಿಕ್ಕೆ ಈಗ ಹೊರಟಿದ್ದಾರೆ. ಇದಕ್ಕೋಸ್ಕರ ನೋಡಿ, ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಷ್ಟರ ತನಕ ನಮ್ಮನ್ನು ಮೋಸ ಮಾಡಿದ್ದಿವರು. ಬ್ಯಾಂಕ್, ಧರ್ಮಸ್ಥಳ ಯೋಜನೆ, SKDRDP, ಅದು ಇದು ಅಂತೇಳಿ ಎಲ್ಲರೂ ನಮ್ಮನ್ನು ಮಂಗ ಮಾಡಿದ್ದಾರೆ. ನೋಡಿ ಪ್ರಜ್ಞಾವಂತ ನಾಗರಿಕರೇ, ನಿಮಗೆಲ್ಲರಿಗೊಂದು ಮಾಹಿತಿ ಕೊಡ್ತಾ ಇದ್ದೇನೆ, ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಎಲ್ಲರಿಗೆ ಅರಿವಾಗಿದೆ ಸಂಘದ ಪಾಸು ಪುಸ್ತಕ ಮಾಡಬೇಕಂತೇಳಿ. ಈಗ ಅವರು ಪಾಸ್ಬುಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಯಾರು ಕೂಡ ಇದಕ್ಕೆ ಸೈನ್ ಹಾಕಬಾರದು, ಯಾವುದೇ ಡಾಕ್ಯುಮೆಂಟನ್ನು ಕೊಡಲಿಕ್ಕೆ ಹೋಗಬೇಡಿ. ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ತಂಬು ಮತ್ತು ಫೋಟೋ ಪೇಪರ್ಗೆ ಸೈನ್. ಇವರು ಕೊಡುವಂಥ ಪೇಪರ್ಗೆ ಯಾವುದಕ್ಕೂ ಕೂಡ ನೀವು ಸೈನ್ ಹಾಕಬೇಡಿ. ಇನ್ನು ಮುಂದೆ ಅವರು ಏನಿದ್ದರು ಇದಕ್ಕಿಂತ ಮುಂಚೆ ಕೊಟ್ಟದ್ದು ಏನಾಯಿತು ಅದರಲ್ಲಿ ಮಾಡಿ ಕೊಡಬೇಕು. ಬೇರೆ ಯಾವುದನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ. ನೀವೆಲ್ಲರೂ ಎಚ್ಚೆತ್ತುಕೊ, ಇದನ್ನೆಲ್ಲ ಗ್ರೂಪಿಗೆ ಫಾರ್ವರ್ಡ್ ಮಾಡಿ ಎಲ್ಲರಿಗೆ, ಎಲ್ಲ ಸದಸ್ಯರಿಗೆ ತಿಳಿಸಿಕೊಡಿ. ಆಯಿತಾ? ಯಾರು ಕೂಡ ಕೊಡಬೇಡಿ. ನಿಮ್ಮನ್ನು ಮೋಸ, ಇಷ್ಟರ ತನಕ ನಿಮ್ಮನ್ನು ಮೋಸ ಮಾಡಿದ್ದು, ಇಷ್ಟರ ತನಕ ಕಟ್ಟಿದ ಹಣ ಎಲ್ಲೋಯಿತು? ಲಕ್ಷ ಲಕ್ಷ ಹಣ ನೀವು ಕೊಟ್ಟಿದ್ದಾರಲ್ಲ, ಲಕ್ಷ ಲಕ್ಷ ಹಣ ನೀವು ಕಟ್ಟಿದ್ದೀರಲ್ಲ, ಇದು ಹಣ ಎಲ್ಲೋಯಿತು? ನಿಮ್ಮ ಉಳಿತಾಯದ ಹಣ ಎಲ್ಲೋಯಿತು? ಅದನ್ನೆಲ್ಲ ಕೇಳಿ. ಈಗ PRK, ಆ ಯಾರ್ಕೆ, ಇದಾರ್ಕೆ ಅಂತ ಹೇಳಿದಾರಲ್ಲ, ಈಗ ಎಲ್ಲೋಯ್ತು ಅಂತ ಎಲ್ಲರೂ ಕೇಳಬೇಕು ಇದನ್ನು. ನಮಸ್ತೆ ಎಲ್ಲರಿಗೂ. ಇದೊಂದು ಫಾರ್ಮ್ ಕೊಟ್ಟು ಸಹಿ ಹಾಕಲಿಕ್ಕೆ ಹೇಳಿದ್ದಾರೆ ಅಂತ ಈಗೆಲ್ಲರೂ ತೋರಿಸ್ತಾ ಇದ್ದಾರೆ. ಆದರೆ ಗಮನಿಸಿ, ಈಗಾಗಲೇ ಅವರ ವ್ಯವಹಾರಗಳು ಅದು ವಂಚನೆ ಮತ್ತು ಅದು ಫ್ರಾಡ್ ಅನ್ನೋದು ಎಲ್ಲರಿಗೂ ಅರಿವಿಗೆ ಬಂದು ಆ ಸಂಘದಿಂದ ಹೊರಗಡೆ ಬಂದು ಅದನ್ನು ವಿರೋಧಿಸ್ತಾ ಇದ್ದೇವೆ. ಆದ್ದರಿಂದ ಇನ್ನೂ ಅವರು ನಮಗೆ ಯಾವುದ್ಯಾವುದೋ ಹಾಳೆಯನ್ನು ಕೊಟ್ಟು, ಫಾರ್ಮನ್ನು ಕೊಟ್ಟು ಸಹಿ ಹಾಕಿಸಿಕೊಳ್ತಾರೆ ಅಂತಿದ್ರೆ ಅವರು ಇನ್ನೂ ಕೂಡ ಸರಿಯಾಗಿದ್ದಾರೆ ಅನ್ನೋದನ್ನು ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಅಂಥ ಫಾರ್ಮಿಗೆ ಸಹಿ ಹಾಕಿಸಿಕೊಂಡು ಹೊಸತಾಗಿ ಏನಾದರೂ ಒಂದು ಅಕೌಂಟ್ ಓಪನ್ ಮಾಡಿಸಿ ಬ್ಯಾಂಕಿನಿಂದ ಬರುವಂಥ ಲಾಭವನ್ನು ಮತ್ತೆ ಅವರೇ ಪಡೆದುಕೊಳ್ಳುವ ಹಾಗೆಯೂ ಕೂಡ ಮಾಡ್ಬೋದು. ಅದರಿಂದ ಹೊರಗಡೆ ಬಂದು ಬ್ಯಾಂಕ್ನಿಂದ ಏನು ಸೌಲಭ್ಯ ಉಂಟು ಸ್ವಸಹಾಯ ಸಂಘ ಮಾಡಿಕೊಂಡಾಗ ಅದನ್ನು ನಾವೇ ನಮ್ಮ ಹಣಕ್ಕೆ ನಾವೇ ಅದನ್ನು ಲಾಭ ಪಡೆಯುವುದಕ್ಕೆ ನಾವು ಇನ್ನೂ ಆಲೋಚನೆ ಮಾಡಬೇಕಲ್ಲದೆ ಮತ್ತೆ ಮತ್ತೆ ಅವರು ಹೇಳುವಂಥ ಸಂಘಕ್ಕೆ ಸೇರಿಕೊಂಡು ನಮಗೆ ಬರುವಂಥ ಏನು ಸೌಲಭ್ಯವೋ ಲಾಭಾಂಶವೋ ಅಥವಾ ಇನ್ನಿತರ ಏನು ಹಣಕಾಸಿನ ನೆರವು ಇದೆ ಸರ್ಕಾರದಿಂದ ಅಥವಾ ಸಬ್ಸಿಡಿ ರೂಪದಲ್ಲಿ ಬರುವಂಥದ್ದು ಅದನ್ನು ಅವರಿಗೆ ಮತ್ತೆ ಕೊಡಬೇಕು ಅಂತ ಹೇಳಿಕೊಂಡು ನಾವು ಮತ್ತೆ ಮುಂದಕ್ಕೆ ಇನ್ನೂ ಅವರ ಸಂಘದಲ್ಲೇ ಸೇರಿಕೊಳ್ಳುವಂಥದ್ದು ನೋಡಿದರೆ ಅದನ್ನು ಅಂತ ಮನಸ್ಸು ಮಾಡುವುದಾದರೆ ಹೇಗಾಗ್ತದೆ ಅಂದರೆ ಇದನ್ನು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಾಗೆ ಆಗ್ಬೋದು. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಸ್ವಲ್ಪ ಇಲ್ಲಿ ವಿದ್ಯೆಗಿಂತ ಬುದ್ಧಿಯನ್ನೇ ನಾವು ಉಪಯೋಗಿಸಿಕೊಂಡು ವ್ಯವಹಾರ ಮಾಡಿದರೆ ಇನ್ನು ನಮ್ಮನ್ನು ಮೋಸ ಮಾಡುವಂಥದ್ದನ್ನು ಅವರು ಮೋಸ ಮಾಡ್ತಾ ಇರಲಿ, ಬಟ್ ನಾವು ಮೋಸ ಹೋಗದ ಹಾಗೆ ನಾವು ಎಚ್ಚೆತ್ತುಕೊಂಡ್ರೆ ನಮ್ಮ ಉಳಿವಿಗೆ ನಾವೇ, ಅಭಿವೃದ್ಧಿಗೆ ನಾವೇ ಕಾರಣರಾಗಬಹುದು. ಆದ್ದರಿಂದ ಇಲ್ಲಿ ಸಾಲದ ವ್ಯವಹಾರದಲ್ಲಿ ಬ್ಯಾಂಕ್ ಮತ್ತು ನಮ್ಮ ನಡುವೆ ಯಾವುದೇ ಮಧ್ಯವರ್ತಿಗಳ ಅವಕಾಶ ನಮಗೆ ಬೇಡ ಅನ್ನುವುದಿದ್ದರೆ ಇನ್ನು ಮುಂದಕ್ಕೆ ಇಂತಹ ಸ್ವಸಹಾಯ ಸಂಘ ಅಂತ ಹೇಳಿಕೊಂಡು ಬರುವಂಥ ಯಾವುದೇ ಹಣಕಾಸು ವ್ಯವಹಾರ ಮಾಡುವ ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸುವುದನ್ನು ನಾವು ಬಹಳಷ್ಟು ನಿಗಾ ವಹಿಸಿಕೊಂಡು ಬುದ್ಧಿಶಕ್ತಿ ಉಪಯೋಗ ಮಾಡಿಕೊಂಡು ತಿಳಿದವರಲ್ಲಿ ಕೇಳಿ ಮುಂದಕ್ಕೆ ಹೆಜ್ಜೆ ಇಡುವುದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಮತ್ತು ಈ ಫಾರ್ಮ್ನಲ್ಲಿ SBIಯ ಒಂದು ಲೋಗೋವನ್ನು ಕೂಡ ಯೂಸ್ ಮಾಡಿದ್ದಾರೆ. ಅದು ಅದೇ ಬ್ಯಾಂಕಿನಿಂದಲೇ ಕೂಡ ಮಾಡಲ್ಪಟ್ಟದ್ದ ಏನು ಅನ್ನುವುದನ್ನು ನೀವು ನಿಮ್ಮ ನಿಮ್ಮ ನಮ್ಮ ನಮ್ಮ ತಿಳಿದ ಅಧಿಕಾರಿಗಳು ಯಾರಾದರೆ ಬ್ಯಾಂಕಿನ ಅಧಿಕಾರಿಗಳು ಅವರಲ್ಲಿ ಕೂಡ ನಾವು ಚರ್ಚಿಸಿ ಇದಕ್ಕೆ ಸಹಿ ಹಾಕುವುದಕ್ಕಿಂತ ಮೊದಲು ನಾವು ಸರಿಯಾಗಿ ತಿಳ್ಕೊಂಡು ಅದನ್ನು ಸಹಿ ಹಾಕುವುದ ಬೇಡುವ ಅನ್ನೋದನ್ನು ತೀರ್ಮಾನ ಮಾಡುವುದು ಒಳ್ಳೆಯದು. ಅವರು ಹೇಳಿದ ತಕ್ಷಣವೇ ಒಂದು ಅಥವಾ ಎರಡು ದಿವಸದಲ್ಲಿ ಕೊಡಬೇಕನ್ನುವುದು ಅವರ ಆರ್ಡ್ರ್ ಅಂಥದ್ದು ಏನು ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ನಮ್ಮ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಮತ್ತು ತಿಳಿದವರಲ್ಲಿ ಇದನ್ನು ತಿಳಿದುಕೊಂಡು ಸರಿಯಾಗಿ ಅರ್ಥೈಸಿಕೊಂಡು ಮುಂದೆ ವ್ಯವಹಾರ ಮಾಡುವುದು ಅತ್ಯುತ್ತಮ ಅನ್ನೋದು ನನ್ನ ಅಭಿಪ್ರಾಯ.